ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನುವಂತಹ ಮಾತಿದೆ. ಇಲ್ಲಿ ಶತ್ರುವು ಕೂಡ ಮಿತ್ರನಾಗ್ತಾನೆ, ಮಿತ್ರನು ಕೂಡ ಶತ್ರು ಆಗ್ತಾನೆ. ಸಿದ್ದರಾಮಯ್ಯನವರ ವಿಷಯದಲ್ಲಿ ಈಗ ಆಗ್ತಾ ಇರುವಂಥದ್ದು ಕೂಡ ಇಂಥದ್ದೇ ವಿಚಾರ. ಯಾಕಂದರೆ BJP JDSನವರೆಲ್ಲ ಮೂಡಾಕಿಸ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಒಬ್ಬರಾದ ಬೇರೊಬ್ಬರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಈಗ JDS ಶಾಸಕ GT ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲೇ ಅಬ್ಬರಿಸಿದ್ದಾರೆ. GTD ಮಾತು ಸಿದ್ದರಾಮಯ್ಯನವರಿಗೆ ಆನೆ ಬಲ ತಂದಿದ್ರೆ BJP JDS ಒಳಕ್ಕೆ ಏನು ಮಾಡೋದು ಮುಂದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಇಂದು CM ಸಿದ್ದರಾಮಯ್ಯನವರಿಗೆ ಹೊಸ ಶಕ್ತಿ ಸಿಕ್ಕಿದೆ. ಇದುವರೆಗೆ ತಮ್ಮ ಪಕ್ಷದವರಿಂದ ಬೆಂಬಲ ಹಾಗೂ ಎದುರಾಳಿಗಳ ರಾಜೀನಾಮೆಯ ಆಗ್ರಹದಿಂದ ಸಿದ್ದರಾಮಯ್ಯ ಬಹುತೇಕ ಕುಗ್ಗಿ ಹೋಗಿದ್ರು. ಆದ್ರೀಗ ರಾಜಕೀಯದಲ್ಲಿ ಎದುರಾಳಿಯಾಗಿರುವ ಹಾಗೂ ತಮ್ಮನ್ನು 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ GT ದೇವೇಗೌಡರಿಂದಲೇ ಈಗ ಬೆಂಬಲ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೇಳುವವರಿಗೆಲ್ಲ ಚಾಮುಂಡಿ ಬೆಟ್ಟದಿಂದಲೇ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಹಾಕು ಅಂತ ಹೇಳಿದ್ಯಾ? ಮೈಸೂರಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ಇವತ್ತು GT ದೇವೇಗೌಡರ ಮಾತು ಸಿದ್ದರಾಮಯ್ಯ ಮಾತನ್ನು ಮೀರಿಸುವಂತಿತ್ತು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನಿಸಿದ GTD, ಕೋರ್ಟ್ ಎಲ್ಲಾದರೂ ಸಿದ್ದರಾಮಯ್ಯರನ್ನು ಜೈಲಿಗೆ ಹಾಕಿ ಅಂತ ಹೇಳಿದ್ಯಾ ಎಂದು ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಮೇಲೂ FIR ಆಗಿದೆ, ಅವರೂ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಎತ್ತಿದ್ರು. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಾವಿರಾರು ಜನರ ಎದುರು ಮೂರು ಪಕ್ಷದ ಘಟಾನುಘಟಿಗಳಿದ್ದ ವೇದಿಕೆಯಲ್ಲೇ GT ದೇವೇಗೌಡ ಅಬ್ಬರಿಸಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲು ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2,00,000 ಕೋಟಿಗಿಂತ ಕೊಟ್ಟಾರ, ಕೊಡಕಾಗ್ತದ? ಕೊಡಿ ಅಂತ ಸಿದ್ದರಾಮಯ್ಯನವರು 136 ದಿನ ಟೀಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನು ನೋಡ್ಬೇಕಾಗಿದೆ? ರಾಜ್ಯ ಏನು ನೋಡ್ಬೇಕು? ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ. ಸಿದ್ದರಾಮಯ್ಯನವರು ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡ್ತಿಲ್ಲ. ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡ್ತಿಲ್ಲ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ರಾಜೀನಾಮೆ ಕೊಡಬಾರದು ಎಂದ GT ದೇವೇಗೌಡರಿಗೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಆಪ್ತರು ಶಹಬ್ಬಾಸ್ಗಿರಿ ಕೊಟ್ರು, ಕೈ ಕುಲುಕಿದ್ರು, ಬೆನ್ನು ತಟ್ಟಿ ಹುರಿದುಂಬಿಸಿದ್ರು. ಆಮೇಲೆ GT ದೇವೇಗೌಡರನ್ನ ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೊತೆಗೆ ಏನೇ ಕಷ್ಟ ಬಂದರೂ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ನನ್ನನ್ನ ಈ ಸರ್ಕಾರವನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂದ್ರು. ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನೂ ನಾವು ಮುಖ್ಯಮಂತ್ರಿಯಾಗಿರುವುದು 5 ವರ್ಷಗಳ ಕಾಲ ಹೊಸ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರನ್ನು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಈಗೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಕೂಡದಲ್ಲಿ ಸದಸ್ಯರಾಗಿದ್ದರು, ಅವರು ಸತ್ಯ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು
ಸತ್ಯಮೇವ ಜಯತೆ ಅಂತ ಕರೀತಾರೆ. ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ಏನಂತ. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಮೇಲೆ ಇರೋವರಿಗೆ ಯಾರು ಕೂಡ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಲ್ಲಿದ್ದರೂ ಸಿಎಂಗೆ ಜೈಕಾರ ಹಾಕ್ತಿದ್ದಂತೆ ಸಿದ್ದರಾಮಯ್ಯ ಬೆಂಬಲಿಗರು ದಿಲ್ ಖುಷಾದ್ರು. ಬಿಜೆಪಿ ಅವರನ್ನ ಜೆಡಿಎಸ್ ಅವರನ್ನ ಮಂತ್ರಿಗಳು ಮಾತಲ್ಲೇ ತಿವಿದ್ರು. ಏನು ಮಾತಾಡೋದು ಅಂತ ತೋಚದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಜಿಟಿ ದೇವೇಗೌಡರ ಮಾತಿಗೆ ವಿರೋಧ ಮಾಡಿ ಸುಮ್ಮನಾದ್ರು. ಆರಂಭದಲ್ಲೇ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಅವರು ಅವತ್ತೇನ್ ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಎಫ್ಐಆರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ, ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ ಸರ್. ಇಲ್ಲ, ಜಿಟಿ ದೇವೇಗೌಡರು ಸತ್ಯನ ಗೊತ್ತಿದೆ, ಸಿದ್ದರಾಮಯ್ಯದ ಪಾತ್ರ ಇಲ್ಲ, ಏನಿಗೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ನಾನು ಏನೇ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಅದು ವೇದಿಕೆನಾ? ಯಾವಾಗ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡರನ್ನ ಜೆಡಿಎಸ್ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ರು, ಸಿದ್ದರಾಮಯ್ಯ ಬೆನ್ನಿಗೆ ನಿಂತರು. ಜಿಟಿ ದೇವೇಗೌಡರ ಪರ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿರುವ ಅನೇಕ ನಾಯಕರಿಗೆ ಜಿಟಿ ದೇವೇಗೌಡರು ಹೇಳಿರುವ ಸತ್ಯ ಗೊತ್ತಿದೆ, ಆದರೆ ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರ ಒತ್ತಡಕ್ಕೆ ಬಲಿಯಾಗಿ ಮೌನವಾಗಿದ್ದಾರೆ. ಅವರು ಕೂಡ ಮುಕ್ತವಾಗಿ ಮಾತನಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಈ ಕೆಟ್ಟ ಪರಂಪರೆ ತಡೆಗಟ್ಟಬೇಕಾದರೆ ನಮ್ಮ ರಾಜಕೀಯ ನಾಯಕರೆಲ್ಲರೂ ಪಕ್ಷಾತೀತವಾಗಿ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ಮಾಡಬೇಕು. ಕರ್ನಾಟಕದಿಂದ ಹೊಸ ರಾಜಕೀಯ ಪರಂಪರೆಗೆ ನಾಂದಿ ಹಾಡಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಜಿಟಿ ದೇವೇಗೌಡ ಬೇರೆ ಪಕ್ಷದಲ್ಲಿದ್ದರೂ ಇಷ್ಟು ಧೈರ್ಯವಾಗಿ ಮುಖ್ಯಮಂತ್ರಿಯವರನ್ನ ಹೊಗಳಿದ್ಯಾಕೆ? ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ಯಾಕೆ? ಜಿಟಿ ದೇವೇಗೌಡರಿಗೂ ಮುಡಾಸೈಟಿನ ಕಂಟಕ ಕಾಡುತ್ತಿದ್ಯಾ? ಹೀಗೆ ನಾನಾ ಪ್ರಶ್ನೆಗಳು ಚರ್ಚೆ ಆಗ್ತಿದೆ. ಅದಕ್ಕೆ ಖುದ್ದು ಜಿಟಿ ದೇವೇಗೌಡರೇ ಉತ್ತರ ಕೊಟ್ಟರು. ರಾಜ್ಯಪಾಲರು ನಿಮಗೂ ಕೂಡ ರಾಜೀನಾಮೆ ಕೊಡುವಂತಲೂ ಹೇಳಿಲ್ಲ, ಶಿಕ್ಷೆ ಅಂತಲೂ ಇಲ್ಲ. ಇದೆಲ್ಲ ಆಗೋದು ತೀರ್ಪು ಬಂದ್ಮೇಲೆ, ಎನ್ಕ್ವೈರಿ ಮುಗಿದ ಮೇಲೆ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಆಯ್ತಪ್ಪ ಹಂಗಾರೆ FIR ಆದ್ರೆಲ್ಲ ರಾಜೀನಾಮೆ ಕೊಡಬೇಕು ಅಂದರೆ ವಿಧಾನಸೌಧದಲ್ಲಿ ಕ್ಯೂನು ಬರಬೇಕಾಯ್ತದೆ ಎಲ್ಲರೂ. ಎಷ್ಟೇ ಅಂದಮೇಲೆ FIR ಆಗಿದೆ, ಎಲ್ಲರೂ ರಾಜೀನಾಮೆ ಕೊಡಬೇಕು. ಆದ್ದರಿಂದ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಈ ವರ್ಡನ್ನ ನಾನು ಬಳಸಿದ್ದೇನೆ ಹೊರತು ಕುಮಾರಸ್ವಾಮಿಯವ್ರ ಮೇಲೆ ಬಳಸಿಲ್ಲ ನೇರವಾಗಿ. ಇದು ಜಿಟಿ ದೇವೇಗೌಡರ ಸ್ಟೈಲ್. ಕೆಲವೊಮ್ಮೆ ಸ್ವಪಕ್ಷದವರಿಗೆ ಅಪಥ್ಯವಾಗುವಂತೆ ಜಿಟಿಡಿ ಖಾರವಾಗಿಯೇ ಮಾತಾಡಿಬಿಡ್ತಾರೆ. ಹಾಗೆಂದು ಈಗ ಕಾಂಗ್ರೆಸ್ನವರಿಗೆ ಹೀರೋ ರೀತಿಯಲ್ಲಿ ಕಾಣಿಸ್ತಿರುವ ಜಿಟಿಡಿ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ನವರನ್ನೂ ಝಾಡಿಸಲು ಹಿಂದೆ ಮುಂದೆ ನೋಡಲ್ಲ. ಸದ್ಯಕ್ಕೆ ಬಿಜೆಪಿ ಜೆಡಿಎಸ್ನವರ ಕೆಂಗಣ್ಣಿಗೆ ಸಿಲುಕಿರುವ ಜಿಟಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಆಡಿದ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ದೊಡ್ಡ ಆಸರೆಯಾಗಿ ಸಿಕ್ಕಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.